9 ನ್ಯೂಸ್ ಗೆ ಸ್ವಾಗತ. ನಾನು ರೇಣುಕಾ ಅನುರೇ. ಮಾರ್ಚಿ ವಾಲ್ಮೀಕಿ ಜಯಂತಿಯನ್ನು ನಗರದ ಬಿಎಲ್ಡಿ ಡೀಮ್ಡ್ ವಿಶ್ವವಿದ್ಯಾಲಯದಲ್ಲಿ ಆಚರಿಸಲಾಯಿತು. ಗುರುವಾರ ಬೆಳಗ್ಗೆ ನಡೆದ ಕಾರ್ಯಕ್ರಮದಲ್ಲಿ ಕುಲಾಧಿಪತಿಗಳಾದ ಡಾಕ್ಟರ್ ವೈಎಂ ಜಯರಾಜ್ ಅವರು ವಾಲ್ಮೀಕಿ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿದರು. ಸಂದರ್ಭದಲ್ಲಿ ಬಿಎಲ್ಡಿ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ರಾಜೇಶ್ ಎಂ ಹೊನ್ನುಟಗಿ, ವೈದ್ಯರಾದ ಡಾಕ್ಟರ್ ಆನಂದ ಅಂಬಲಿ, ಡಾಕ್ಟರ್ ಎಸ್ಎಸ್ ದೇವರಮನಿ, ಡಾಕ್ಟರ್ ತೇಜಸ್ವಿನಿ ವಲ್ಲಭ, ಕಾನೂನು ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾಕ್ಟರ್ ರಘುವೀರ್ ಕುಲಕರ್ಣಿ, ವಿವಿಯ ಬೋಧಕ ಮತ್ತು ಬೋಧಕೇತರ ಹೊರತಾದ ಸಿಬ್ಬಂದಿ ಪಾಲ್ಗೊಂಡು ಮಹರ್ಷಿ ವಾಲ್ಮೀಕಿಯವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿದರು. ವಿಜಯಪುರ ನಗರದ ಬಿಎಲ್ಡಿ ಡೀಮ್ಡ್ ವಿಶ್ವವಿದ್ಯಾಲಯದಲ್ಲಿ ತುಂಬ ಅರ್ಥಪೂರ್ಣವಾಗಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸಲಾಯಿತು. ಸಂದರ್ಭದಲ್ಲಿ ಡಾಕ್ಟರ್ ವೈಎಂ ಜಯರಾಜ್, ಡಾಕ್ಟರ್ ರಾಜೇಶ್ ಮೌನುಟಗಿ, ಡಾಕ್ಟರ್ ಆನಂದ್ ಅಂಬಲಿ, ಡಾಕ್ಟರ್ ಎಸ್ಎಸ್ ದೇವರಮನಿ, ಡಾಕ್ಟರ್ ತೇಜಸ್ವಿನಿ ವಲ್ಲಭ, ಡಾಕ್ಟರ್ ರಘುವೀರ್ ಕುಲಕರ್ಣಿ ಮುಂತಾದವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ9 ನ್ಯೂಸ್.